ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕೌಶಲ್ಯ ಹೆಚ್ಚಿಸಿಕೊಂಡರೆ ಭವಿಷ್ಯದಲ್ಲಿ ಹೇರಳ ಅವಕಾಶ ದೊರೆಯುತ್ತವೆ. ತಮ್ಮಲ್ಲಿರುವ ಪ್ರತಿಭೆ ಪ್ರಕಾಶಿಸಿಕೊಂಡು ಉತ್ತಮ ಶಿಕ್ಷಣ ಪಡೆದು ಶ್ರೇಷ್ಠ ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ತುಮಕೂರಿನ ಸಿದ್ದಗಂಗಾ ಮಹಿಳಾ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಶಕ್ತಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಸಾಧನೆ ಮಾಡಬೇಕೆಂದು ಕರೆ ನೀಡಿದರು. ಸ್ಪರ್ಧೆಗಳು ಕೇವಲ ಬಹುಮಾನಕ್ಕಾಗಿ ಅಲ್ಲ, ಪ್ರತಿಭೆಯ ಅನಾವರಣಕ್ಕೆ ಪ್ರೋತ್ಸಾಹಕ್ಕೆ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವುದು ಅತಿ ಮುಖ್ಯ. ಸರ್ವತೋಮುಖ ಬೆಳವಣಿಗೆಗೆ ಪಠ್ಯ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಮುಖ್ಯ. ಅಂತಹ ಚಟುವಟಿಕೆಗಳು ವ್ಯಕ್ತಿತ್ವ ರೂಪಿಸುವಲ್ಲಿ ನೆರವಾಗುತ್ತವೆ ಎಂದು ಹೇಳಿದರು. ಪರಿಪೂರ್ಣ ವ್ಯಕ್ತಿತ್ವ ರೂಪಿಸುವುದೇ ಶಿಕ್ಷಣದ ಗುರಿ. ವಿದ್ಯಾಭ್ಯಾಸದ ಅವಧಿಯಲ್ಲಿ ಸಿಕ್ಕ ಅವಕಾಶ ಬಳಸಿಕೊಂಡು ವಿದ್ಯಾರ್ಥಿಗಳು ಪರಿಪೂರ್ಣತೆ ಸಾಧಿಸಬೇಕು. ಪ್ರತಿ ಹಂತದಲ್ಲೂ ಬೆಳವಣಿಗೆ ಕಾಣಬೇಕೆಂದು ಸ್ವಾಮೀಜಿ ಹೇಳಿದರು. ಈ ವರ್ಷದಲ್ಲಿ ನೀವೆಲ್ಲರೂ ಕೂಡ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸನ್ನಿವೇಶ ಇದಾಗಿರುವಂತಹದ್ದು. ಈ ವರ್ಷದಲ್ಲಿ ನಾನು ಎಷ್ಟು ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರ ಪ್ರಯೋಜನವನ್ನು ನಾನು ಪಡ್ಕೊಂಡಿದ್ದೇನೆ ಅನ್ನುವಂತಹ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ಸಂದರ್ಭ ಇದಾಗಿದೆ. ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅನುಕೊಳ್ಳುವುದರ ಮುಖಾಂತರವಾಗಿ ನಿಮ್ಮ ಸರ್ವತೋಮುಖವಾದಂಥ ಬೆಳವಣಿಗೆಗೆ ನಿಮ್ಮ ದೈಹಿಕ ಮಾನಸಿಕ ಬೌದ್ಧಿಕ ಮತ್ತು ನೈತಿಕ ಅಷ್ಟೇ ಅಲ್ಲ ಒಂದು ಆಧ್ಯಾತ್ಮಿಕವಾದಂತಹ ಎಲ್ಲ ಬೆಳವಣಿಗೆಗೆ ಬೇಕಾದಂತಹ ಪೂರಕವಾದಂತಹ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅದರೆಲ್ಲರ ಒಂದು ಮುಕ್ತಾಯದ ಸಮಾರೋಪ ಸಮಾರಂಭ ಇದಾಗಿದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿನಿಯರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸ್ಪರ್ಧೆಗಳು ಕೇವಲ ಬಹುಮಾನಕ್ಕಾಗಿ ಅಲ್ಲ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಮತ್ತು ಅದಕ್ಕೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ. ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಆರ್ ವಿನ್ನಿಂಗ್ ಆರ್ ಲೂಸಿಂಗ್, ಅದರ ಭಾಗವಹಿಸುವಿಕೆ ಅನ್ನುವಂಥದ್ದು ಮುಖ್ಯ ಹೊರತು ನೀವು ಸೋತೆ ಗೆದ್ದೆ ಅನ್ನುವಂಥದ್ದು ಮುಖ್ಯ ಅಲ್ಲ. ನಿಮ್ಮ ಎಲ್ಲ ಸರ್ವತೋಮುಖವಾದಂತಹ ಪ್ರಗತಿಯನ್ನು ಸಾಧಿಸುವುದೇ ಅದು ಶಿಕ್ಷಣದ ಗುರಿಯಾಗಬೇಕಾಗಿರುವಂತಹದ್ದು. ಕೇವಲ ನಿಮ್ಮನ್ನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾಲ್ಕು ಗಂಟೆಗಳ ಅವಧಿಯಲ್ಲಿ ಬೋಧನೆ ಮಾಡಿ ನಿಮ್ಮನ್ನು ಕೇವಲ ಭೌತಿಕವಾಗಿ ಪರೀಕ್ಷೆಗೆ ತಯಾರು ಮಾಡುವುದಷ್ಟೇ ಶಿಕ್ಷಣದ ಗುರಿಯಾಗಬಾರದು. ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಜನರಲ್ ಆಗಿ ನಿವೃತ್ತರಾಗಿರುವ ರಮೇಶ್ ಅಲಗಲಿ ಮಾತನಾಡಿ, ಸಾಧಕರು ಹಿಂತಿರುಗಿ ನೋಡಬಾರದು, ಅವರ ದೃಷ್ಟಿ ಮುಂದಿನದನ್ನು ಸಾಧಿಸುವತ್ತ ಇರಬೇಕು, ಸದೃಢ ಚಾರಿತ್ರವುಳ್ಳ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕೆಂದು ಹೇಳಿದರು. ವಿವಿಧ ಸ್ಪರ್ಧೆಯ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಸಿದ್ದಗಂಗಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಟಿಕೆ ನಂಜುಂಡಪ್ಪ, ಸಂಸ್ಥೆಯ ಸಂಯೋಜನಾಧಿಕಾರಿ ಪ್ರೊಫೆಸರ್ ಜಿಎಸ್ ರೇಣುಕಪ್ಪ, ಚಿತ್ರನಟಿ ಸುಜಾತ, ಖೋಖೋ ಆಟಗಾರ್ತಿ ಚೇತನ್, ಕಾಲೇಜಿನ ಪ್ರಾಚಾರ್ಯ ಹೆಚ್ಡಿ ತಿಪ್ಪೇಸ್ವಾಮಿ ಮೊದಲಾದವರು ಭಾಗವಹಿಸಿದ್ದರು. ಪಾವಗಡದಲ್ಲಿ ಈ ತಿಂಗಳ 5ರಂದು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಏರ್ಪಡಿಸಲಾಗಿದೆ. ಈ ವೇಳೆ ಹಲವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಲಿದ್ದಾರೆ ಎಂದು ಮಾಜಿ ಸಚಿವ ವೆಂಕಟರಮಣಪ್ಪ ಹೇಳಿದರು. ಪಾವಗಡ ತಾಲೂಕಿಗೆ ತುಂಗಭದ್ರಾ ನದಿಯ ಕುಡಿಯುವ ನೀರಿನ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಫೆಬ್ರವರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪಾವಗಡದಲ್ಲಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವವರು ಎಂದು ಮಾಜಿ ಸಚಿವ ವೆಂಕಟರಮಣಪ್ಪ ಹೇಳಿದರು. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ನದಿಯು 2.3 ಟಿಎಂಸಿ ನೀರಿನ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದರು. 2352 ಕೋಟಿ ರೂಪಾಯಿಗಳ ಈ ಯೋಜನೆಗೆ ಸಮಾಜ ಕಲ್ಯಾಣ ಇಲಾಖೆ ಶೇಕಡಾ 50ರಷ್ಟು ಉಳಿದ ಹಣವನ್ನು ರಾಜ್ಯ ಸರ್ಕಾರ ಭರಿಸಲಿದೆ. ಕುಡಿಯುವ ನೀರಿನ ಯೋಜನೆಗಾಗಿ ಹಲವಾರು ಸಂಘ ಸಂಸ್ಥೆಗಳು ನಿರಂತರ ಹೋರಾಟ ನಡೆಸಿದ್ದು, ಎಲ್ಲಾ ಸಂಘಟನೆಗಳಿಗೂ ಕೃತಜ್ಞತೆ ಸಲ್ಲಿಸಿದರು. ಈ ತಿಂಗಳ 5ರಿಂದ ಪಾವಗಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಮತ್ತಿತರ ನಾಯಕರು ಭಾಗವಹಿಸುವವರು. 20,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸುವರು ಎಂದು ವೆಂಕಟರಮಣಪ್ಪ ತಿಳಿಸಿದರು. ಈ ವೇಳೆ ಜೆಡಿಎಸ್ ತೊರೆದು ಹಲವು ಪ್ರಮುಖರು ಕಾಂಗ್ರೆಸ್ ಪಕ್ಷ ಸೇರುವರು ಎಂದರು. ಕರೆದೇ ಇದ್ದರೆ ನಾನು ರಾಜಕೀಯದಿಂದ ನಿವೃತ್ತ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ. ಅದಕ್ಕೆ ಬಹಳಷ್ಟು ಜನ ಏ ರಾಜಕೀಯದಿಂದ ನಿವೃತ್ತಿ ಆಗ್ತಾನೆ, ಅಕ್ಕ ಹೆಂಗ ನಿವೃತ್ತಿ ಆಗ್ತೀನಿ ಅಂತ ಹೇಳಿದರೆ ನೀರು ತರ್ಸಕ್ಕೆ ಎಲ್ಲ ಆಗುತ್ತೆ ಅವ್ರು ಕೇಳಿ ಅಂತಕ್ಕಂಥ ಮಾತು ಕೂಡ ಕೇಳಿ ಬಂದು ಅದಕ್ಕೆಲ್ಲ ನಾನೇ ತಲೆ ಕಟ್ಟಿಸ್ಕೊಳ್ಳೋದು. ನೀವು ಕೂಡ ಎಲ್ಲ ಪತ್ರಿಕೆ ಮಾಧ್ಯಮದವರು ಅದೇ ಬರೆದಿದ್ರಿ,
ತುಂಗಭದ್ರಾ ನೀರು ತರದೇ ಇದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಮಾಜಿ ಸಚಿವರು ಹೇಳಿದ್ದಾರೆ. ಈಗ ಅದೇ ರೀತಿ ತಾವೆಲ್ಲರೂ ಬರೆದಿದ್ದೀರಿ. ಈಗ ತುಂಗಭದ್ರಾ ನೀರು ನಿನ್ನೆ ಅಪ್ರೂವ್ ಆಗಿದೆ, ಇವಾಗ ಏನ್ ಹೇಳ್ತೀರಿ ಇದಕ್ಕೆ? ನಿವೃತ್ತಿ ಆಗ್ತೀರಾ ಅಂತ ಬಹಳ ಬರೆದ್ರಿ, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಮುಖಂಡರಾದ ಜಿಎಸ್ ಧರ್ಮಪಾಲ್, ಸುದೇಶ್ ಬಾಬು, ತಳೆಮರದಹಳ್ಳಿ ನರಸಿಂಹಯ್ಯ, ಎಚ್ಬಿ ವೆಂಕಟೇಶ್ ಮೊದಲಾದವರು ಭಾಗವಹಿಸಿದ್ರು. ಕುಡಿಯುವ ನೀರಿನ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದ್ದಕ್ಕೆ ಪಾವಗಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮ ಆಚರಿಸಿದ್ರು. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಬಡವರಿಗೆ ಮನೆ ಮಂಜೂರು ಮಾಡಲು ಲಂಚ ಕೇಳಿದ್ರೆ ಜೈಲಿಗೆ ಹೋಗ್ತೀರಾ ಎಂದು ಮಾದುಗಿರಿ ತಾಲೂಕು ಪುರವಾರದಲ್ಲಿ ಡಾ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ. ಬಡವರಿಗೆ ಮನೆಯನ್ನ ಮಂಜೂರು ಮಾಡಿಕೊಡಲು ಲಂಚ ಕೇಳಿದಲ್ಲಿ ಅಂತಹವರನ್ನ ಜೈಲಿಗೆ ಕಳುಹಿಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಎಚ್ಚರಿಸಿದ್ರು. ಮಧುಗಿರಿ ತಾಲೂಕಿನ ಪುರವರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮಸಭೆ ಉದ್ಘಾಟಿಸಿ ಮಾತನಾಡಿ, ಬಡವರಿಗೆ ಮನೆ ನೀಡುವ ಕಾರ್ಯಕ್ರಮ ಸುಮಾರು 50 ವರ್ಷದಿಂದ ನಡೆದಿದೆ. ಆದರೆ ಕಳೆದ 4.5 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಡವರಿಗಾಗಿ 15 ಲಕ್ಷ ಮನೆ ನಿರ್ಮಾಣ ಮಾಡಿದೆ. ಯಾವುದೇ ಸರ್ಕಾರ ಬಡವರಿಗೆ ಸೂರು ನೀಡುವ ಉದ್ದೇಶಕ್ಕಾಗಿ ಇಷ್ಟೊಂದು ಹಣ ಮೀಸಲಿಟ್ಟಿಲ್ಲ. ಸರ್ಕಾರ 1.60 ಲಕ್ಷ ಮನೆ ನಿರ್ಮಾಣಕ್ಕೆ ನೀಡುತ್ತಿದ್ದು ಎನ್ಆರ್ಇಜಿ ಯೋಜನೆಯಲ್ಲಿ 20,000 ಮನೆ ವಾರಸುದಾರರದ್ದೇ ಕೂಲಿಯಾದರೆ ಮತ್ತೆ 2 ಲಕ್ಷ ಮತ್ತು ಶೌಚಾಲಯ ನಿರ್ಮಾಣಕ್ಕೆ ಎಸ್ಸಿ ಎಸ್ಟಿ ಸಮುದಾಯದವರಿಗೆ 15,000, ಇತರೆ ಸಮುದಾಯಗಳಿಗೆ 12,000 ನೀಡಲಾಗುತ್ತಿದೆ. ಸಾಮಾನ್ಯ ವರ್ಗದವರು ಸೌಲಭ್ಯದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಈಗ ಕೊರಟಗೆರೆ ತಾಲೂಕಿಗೆ 4,000 ಮನೆ ಮಂಜೂರು ಮಾಡಿಸಿದ್ದು ಪುರವರ ಹೋಬಳಿಗೆ 100 ಮನೆ ನೀಡಲಾಗಿದೆ. ಫೆಬ್ರವರಿ ವೇಳೆಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಲಿದ್ದು ಮತ್ತೆ ಗ್ರಾಮಕ್ಕೆ 100 ಮನೆಗಳ ಮಂಜೂರಾತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸರ್ಕಾರ ಮೊದಲೆಲ್ಲ ನಾನು ಇಲ್ಲಿ ಫಸ್ಟ್ ಟೈಮ್ ಎಂಎಲ್ಎ ಆದಾಗ 15,000 ರೂಪಾಯಿ ಕೊಡ್ತಿದ್ದೆ. 15,000 ರೂಪಾಯಿ ಒಂದ್ ಮನೆ ಕೊಡ್ತಾ ಇತ್ತು ಸರ್ಕಾರ, ಆಶ್ರಯ ಮನೆ. ಆಮೇಲೆ ಅದು 25 ಆಯ್ತು, 35 ಆಯ್ತು, 55 ಆಯ್ತು, 75 ಆಯ್ತು, 110 ಆಯ್ತು, ಈಗ 1,60,000 ರೂಪಾಯಿ ಕೊಡ್ತಾರೆ ಒಂದ್ ಮನೆಗೆ. ಎನ್ಆರ್ಇಜಿನಲ್ಲಿ ಸೇರಿಸ್ಕೊಂಡ್ರೆ ಅದೊಂದು 20,000 ರೂಪಾಯಿ ಆಗುತ್ತೆ, 1,80,000 ಆಗುತ್ತೆ. ನೀವು ಮನೆಯವರೇ ಸೇರ್ಕೊಂಡು ಸ್ವಲ್ಪ ಇನ್ನೊಂಚೂರು ನಾವು ಕೆಲಸ ಮಾಡ್ತೀವಿ, ಕೂಲಿ ಉಳಿಸ್ಕೊಳ್ತೀವಿ ಅಂದ್ರೆ 2 ಲಕ್ಷ ರೂಪಾಯಿ. ಟಾಯ್ಲೆಟ್ ಎಕ್ಸ್ಟ್ರಾ, ಟಾಯ್ಲೆಟ್ದು ಕೂಡ ಅದೆಷ್ಟದು? 9,000, 12,000, ಜನರಲ್ 12, ಎಸ್ಸಿ ಎಸ್ಟಿಗೆ 15. ಅಲ್ಲಿಗೆ 2,15,000 ರೂಪಾಯಿಗೆ ಬಂದ್ಬಿಡ್ತು. ಎಷ್ಟು ಚೆನ್ನಾಗಿ ಮನೆ ಕಟ್ಕೋಬಹುದ್ರಿ ಅದನ್ನ. ಇವತ್ತು ನೀವು ಯಾರು ಕೂಡ ವೇಸ್ಟ್ ಮಾಡಿದಾಗೆ ಮತ್ತೆ ಅದು ಕಳಪೆ ಮಾಡೋದು ಅದೆಲ್ಲ ಮಾಡಕ್ ಹೋಗ. ನೀವೇ ಇರೋ ಮನೆ ಅಪ್ಪ, ಚೆನ್ನಾಗಿ ಕಟ್ಕೊಳಕಾಗಲ್ವಾ? ನೀವೇ ಚೆನ್ನಾಗಿ ಮನೆಯಲ್ಲಿ ಆ ಮನೆಯಲ್ಲಿ ಜೀವನ ಮಾಡೋದು ನೀವೇ. ಅದಕ್ಕೆ ಕಡಿಮೆ ಸಿಮೆಂಟ್ ಹಾಕೋದು, ಕಡಿಮೆ ಇಟ್ಟಿಗೆ ಹಾಕೋದು, ಕಡಿಮೆ ಇನ್ನೇನೋ ಮಾಡೋದು ಅದ್ ಮಾಡಿದ್ರೆ. ಕಾರ್ಯಕ್ರಮದಲ್ಲಿ ಕೊರಟಗೆರೆ ಶಾಸಕ ಸುಧಾಕರ್ ಲಾಲ್, ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಬಲ್ಜಿತ್ ಸಿಂಗ್, ಇಂದಿರಾ ದೇನಾ ನಾಯಕ್, ಮಂಜುಳಾ ರಂಗಸ್ವಾಮಿ ಇತರರು ಇದ್ದರು. ತುಮಕೂರು ನಾಗರ ಸಮಸ್ಯೆಗಳ ಬಗ್ಗೆ ನಾಗರಿಕರು ಗಮನ ಸೆಳೆದರು. ಬಿಜೆಪಿಯ ನವಕರ್ನಾಟಕ ವೇದಿಕೆ ಸಭೆಯಲ್ಲಿ ಈ ಕುರಿತು ಚರ್ಚಿಸಲಾಯಿತು. ಬಿಜೆಪಿ ಬೆಂಬಲಿತ ನವಕರ್ನಾಟಕ ಜನಪರ ಶಕ್ತಿ ವೇದಿಕೆ ತುಮಕೂರಿನಲ್ಲಿ ಸಂಘ ಸಂಸ್ಥೆ ಸಾರ್ವಜನಿಕ ಸಭೆ ನಡೆಸಿ ಸಮಸ್ಯೆ ಪರಿಹಾರ ಕುರಿತು ವಿಚಾರ ಸ್ವೀಕರಿಸಿತು. ವೇದಿಕೆ ರಾಜ್ಯ ಸಂಚಾಲಕ ಡಾ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನಾಗರಿಕರು, ಮುಖಂಡರು ತುಮಕೂರು ನಗರದ ನಾಗರಿಕ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ತುಮಕೂರು ನಗರದ ಮೂಲಕ ಪ್ರತಿನಿತ್ಯ 76 ರೈಲುಗಳು ಸಂಚರಿಸಲಿದೆ. ಈ ವೇಳೆ ಸಾವಿರಾರು ಪ್ರಯಾಣಿಕರು ರೈಲ್ವೆ ನಿಲ್ದಾಣದಿಂದ ಹೊರಬರುತ್ತಿದ್ದು ರೈಲ್ವೆ ನಿಲ್ದಾಣದಿಂದ ಸಿಟಿ ಬಸ್ ವ್ಯವಸ್ಥೆ ಇಲ್ಲದೆ ಸಾಕಷ್ಟು ತೊಂದರೆ ಆಗುತ್ತಿದೆ ಎಂದು ನಾಗರಿಕರೊಬ್ಬರು ಅಭಿಪ್ರಾಯವನ್ನು ಮಂಡಿಸಿದರು. ನಗರ ವೇಗವಾಗಿ ಬೆಳೆಯುತ್ತಿದ್ದರೂ ಅದಕ್ಕೆ ತಕ್ಕಂತೆ ಶೌಚಾಲಯ ವ್ಯವಸ್ಥೆ ಇಲ್ಲವಾಗಿದೆ. ಬೆರಳೆಣಿಕೆಯಷ್ಟು ಶೌಚಾಲಯವಿದ್ದರೂ ಸಮರ್ಪಕ ಬಳಕೆ ಇಲ್ಲದಂತಾಗಿದೆ ಎಂದರು. ಹಂದಿ, ನಾಯಿ, ಸೊಳ್ಳೆ ಕಾಟ ಜಾಸ್ತಿಯಾಗಿದ್ದು ಇದರ ನಿರ್ವಹಣೆಗೆ ಮೊದಲ ಆದ್ಯತೆ ನೀಡಬೇಕಾಗಿದೆ ಎಂದರು. ಅಮಾನಿಕೆರೆ ಮುಂಭಾಗದಿಂದ ಶಿವಕುಮಾರ ಸ್ವಾಮೀಜಿ ವೃತ್ತದವರೆಗೂ ಹಾಕಿರುವ ಸೋಲಾರ್ ದೀಪವು ಬೆಳಕಿಲ್ಲದೆ ಸೊರಗುತ್ತಿದೆ ಎಂದು ಹೇಳಿದರು. ತೆರಿಗೆ ಹಣ ಸಾರ್ಥಕವಾಗುತ್ತೆ ಎಂದು ನನ್ನ ಭಾವನೆ. ಇನ್ನಷ್ಟು ಕೊನೆಯದಾಗಿ
ಸಿದ್ಧಲ್ ದೇಶಗಳು ಒಬ್ಬೊಮ್ಮೆ ಸಿದ್ಧಲ್ ದೇಶಗಳು ಇವತ್ತು ಕೂಡ ನೂರಕ್ಕೆ ನೂರಷ್ಟು ಕೆಲಸ ಮಾಡತಕ್ಕಂತ ಯಾವುದೇ ಸಿಗ್ನಲ್ ಇಲ್ಲ. ಒಂದು ಕಡೆ ಡಿಜಿಟಲ್ ನಂಬರ್ ಇದ್ರೆ ಇನ್ನೊಂದ್ ಕಡೆ ಸಿಗ್ನಲ್ ನಲ್ಲಿ ಡಿಜಿಟಲ್ ನಂಬರ್ ಇರೋಲ್ಲ, ಇನ್ನೊಂದ್ ಕಡೆ ರೆಡ್ ಲೈಟ್ ತೋರಿಸುತ್ತೆ, ಇದಕ್ಕೆ ಗ್ರೀನ್ ಬಂದ್ಬಿಡುತ್ತೆ. ನಾವು ಹೊರಡ್ಬೇಕು ಅನ್ನೋದು ಆಗಲೇ ಇಲ್ಲೇ ಇರೋದು ಅನ್ನೋದ್ರೆ ಮುಂದೆ ಇರೋದು ಕೇಳ್ತಾ ಇರ್ತಾರೆ. ಹಾಗಾಗಿ ಎಲ್ಲಾ ಸಿಗ್ನಲ್ ನಿಯಮಗಳನ್ನು ಕೂಡ ಸರಿಯಾಗಿ ಕ್ರಮವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ನಾವು ನಗರವಾಸಿಗಳು ಇದು ಮಾದರಿ ತುಮಕೂರು, ಇದು ಸ್ವಚ್ಛ ಭಾರತಕ್ಕೆ, ನವ ಭಾರತಕ್ಕೆ, ನವ ಕರ್ನಾಟಕಕ್ಕೆ ಮಾದರಿಯಾದಂತ ಊರು ಆಗತ್ತೆ. ಇದನ್ನ ನೋಡ್ಕೊಂಡು ಉಳಿದಿದ್ದನ್ನು ಬೆಳೆಸ್ಬೋದು ಅನ್ನೋದು ನನ್ನ ಕಳಕಳಿಯ ಮನವಿ. ತಾವೆಲ್ಲರೂ ಕೂಡ ನನ್ನ ಮಾತುಗಳನ್ನ ಅವಲೋಕನ ಮಾಡಿ ಇದು ಸೂಕ್ತವಾದ ಪರಿಹಾರ ದೊರಕಿಸಿಕೊಡುತ್ತೆ. ಸ್ವಚ್ಛತೆ ಬಗ್ಗೆ ನಾಗರಿಕರಲ್ಲಿ ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಮುಕ್ತ ಎಂದು ಹೇಳುತ್ತವೆ, ಆದರೆ ಎಲ್ಲೆಡೆ ಪ್ಲಾಸ್ಟಿಕ್ ಹಾವಳಿ ಕಾಣಬರುತ್ತಿದೆ ಎಂದು ನಿವೃತ್ತ ಅಧಿಕಾರಿ ಕಾಂತರಾಜು ಛೇದಿಸಿದ್ರು. ಪ್ರತಿಯೊಬ್ಬ ನಾಗರಿಕರಲ್ಲೂ ಪರಿಸರ ಪ್ರಜ್ಞೆ ಬೆಳೆಯಬೇಕಾಗಿದೆ ಎಂದರು. ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಬಗ್ಗೆ ಮಾತನಾಡುವ ಮುಂಚೆ ಪ್ಲಾಸ್ಟಿಕ್ ತಯಾರಿಕೆಯನ್ನು ನಿಲ್ಲಿಸುವುದನ್ನು ಶಿಲ್ಪಾರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರು ಒಗ್ಗಟ್ಟಾಗಬೇಕೆಂದು ಹೇಳಿದ್ರು. ಯಾವುದೇ ಗವರ್ಮೆಂಟ್ ಬರಲಿ ಪ್ಲಾಸ್ಟಿಕ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟರೆ ತಾನೇ ಅದು ಮ್ಯಾನುಫ್ಯಾಕ್ಚರ್ ಆಗೋದು. ಅದಕ್ಕೆ ಲೈಸೆನ್ಸ್ ಲೈಸೆನ್ಸ್ ಇಲ್ಲದ್ರೆ ತಾನೇ ಸರಿ ಸಡನ್ ಆಗಿ ಯಾವ ಕಂಪ್ನಿ ಕ್ಲೋಸ್ ಮಾಡಕ್ ಆಗೋದಿಲ್ಲ. ಯು ಶುಡ್ ಗಿವ್ ಎ ಟೈಮ್ ಆಫ್ 6 ಮಂತ್ಸ್, 6 ಮಂತ್ಸ್ ಅಲ್ಲಿ ಅವ್ರ ಸ್ಟಾಕ್ ಕ್ಲಿಯರ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಮುಂದೆ ಆ ಮ್ಯಾನುಫ್ಯಾಕ್ಚರ್ ಆಗದೇ ಬೇಡ. ಅದ್ರ ಬದಲು ನಮ್ಮ ಸ್ವದೇಶಿ ಪ್ರಾಡಕ್ಟ್ ಎಲ್ಲಾರು ಸ್ವಚ್ಛ ಭಾರತ್, ಗಾಂಧೀಜಿ, ಗಾಂಧಿ ಜಯಂತಿ ದಿನ ಮಾತ್ರ ಮಾತಾಡಿದ್ರೆ ಸಾಕಾಗಲ್ಲ. ಅದನ್ನ ನಾವು ಇಂಡಿಯನ್ಸ್ ಆಗಿ ನಾವು ಸ್ವಯಂಚಲಿತ ಮಾಡಬೇಕು. ಯಾರೋ ಹೇಳಿ ಇನ್ಫ್ಲುಯೆನ್ಸ್ ಮಾಡಿದ್ರಿಂದ ಯಾವುದು ನಡೆಯಲಿಲ್ಲ. ಮತ್ತೆ ರೋಡ್ಸ್ ಅಂತ ಹೇಳಿದ್ರು, ರಸ್ತೆಗಳು ರಸ್ತೆಗಳು ರಸ್ತೆಗಳು. ಈಗ ಒಂದ್ ರೋಡ್ ಕ್ಲಿಯರ್ ಆಗಿರುತ್ತೆ, ಇನ್ನೊಂದ್ ವರ್ಷ ಬಂದು ಮಳೆ ಬಂದ್ರೆ ಅದು ಹೊರಟೋಗುತ್ತೆ. ನಾನು ಹೇಳೋದು ಆ ರೋಡ್ ಕರೆಕ್ಟ್ ಆಗಿದ್ಯಾ, ಇಂಜಿನಿಯರ್ಸ್ ಇದ್ದಾರೆ ಗವರ್ಮೆಂಟ್ ಇಂಜಿನಿಯರ್ಸ್ ಬಿಟ್ಟು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅದು ಗೇಜ್ ಕರೆಕ್ಟ್ ಇದೆಯೋ ಇವೊಂದು ಚೆಕ್ ಮಾಡಿ. ದನ್ ಯು ಸ್ಯಾಂಕ್ಷನ್ ದ ಬಿಲ್ಸ್. ಅವ್ ಯಾಕೆ ರೋಡ್ ಕರೆಕ್ಟ್ ಆಗಿ ಮಾಡೋದಿಲ್ಲ? ಆಂಧ್ರ ಪ್ರದೇಶದಲ್ಲ ಯಾಕೆ ಅಷ್ಟು ಚೆನ್ನಾಗಿರೋ ರೋಡ್ಗಳಿದಾವೆ ಅಂದ್ರೆ ಅಲ್ಲಿ ಕರಪ್ಷನ್ ಕಡಿಮೆ ಇರುತ್ತೆ. ಅಂದ್ರೆ ಅವರು ಕ್ವಾಲಿಟಿ ಚೆಕ್ ಮಾಡಿ ಡೀಲ್ ಮಾಡ್ತಾರೆ. ತುಮಕೂರಿನ ಬಿಎಚ್ ರಸ್ತೆಯನ್ನ ಅಗಲೀಕರಣಗೊಳಿಸಿ 4 ವರ್ಷ ಕಳೆದರೂ ಯಾವುದೇ ಅಭಿವೃದ್ಧಿ ಆಗಿಲ್ಲವೆಂದು ಕೈಗಾರಿಕಾ ಉದ್ಯಮಿ ಲೋಕೇಶ್ ಟೀಕಿಸಿದ್ರು. ನಗರದಲ್ಲಿ ಶಾಸಕರು ಕೈಗೊಂಡ ಅಭಿವೃದ್ಧಿ ಕಾರ್ಯದ ಬಗ್ಗೆ ಸಾಧಕ ಬೋಧಕಗಳ ಬಗ್ಗೆ ಚರ್ಚಿಸುವವರೇ ಇಲ್ಲದಂತಾಗಿದೆ ಎಂದು ಆರೋಪಿಸಿದ್ರು. ಎಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ನಗರ ಅಧ್ಯಕ್ಷ ಸಿಎನ್ ರಮೇಶ್, ಶಾಸಕ ಬಿ ಸುರೇಶ್ ಕೂಡ, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್, ಎಸ್ಐಟಿ ನಿರ್ದೇಶಕ ಚನ್ನಬಸಪ್ಪ, ಬಿಜೆಪಿ ಮುಖಂಡರಾದ ಶಿವಪ್ರಸಾದ್, ಕೃಷ್ಣಪ್ಪ, ಎಚ್ಎಂ ರವಿಶಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಮಧುಗಿರಿ ತಾಲೂಕಿನ ಕೊಂಡವಾಡಿಯಲ್ಲಿ ಬನಶಂಕರಿ ಅಮ್ಮನವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಸಿಡಿ ಉತ್ಸವ ನೋಡಲು ಜನಸಾಗರವೇ ಸೇರಿತು. ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಕೊಂಡವಾಡಿಯ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರೆ ಸಿಡಿ ಸೇರುವ ಜೊತೆಗೆ ವಿಜೃಂಭಣೆಯಿಂದ ನಡೆಯಿತು. 5 ವರ್ಷಕ್ಕೊಮ್ಮೆ ನಡೆಯುವ ಅಮ್ಮನವರ ಜಾತ್ರೆ ಅಪಾರ ಭಕ್ತಿವೃಂದ ಸೇರಿತು. ಅಮಾವಾಸ್ಯೆಯ ಮನೆಗಳಾದ ರಾಮಲಿಂಗೇಶ್ವರ ಬಂಡಿ, ಯಲ್ಕೂರು ಬಂಡಿ, ಗೌಡಿಹಟ್ಟಿ ಬಂಡಿ, ವೀರಭದ್ರಸ್ವಾಮಿ ಬಂಡಿ, ಶ್ರೀರಂಗಪುರ ಬಂಡಿ, ತಿಪ್ಪನಹಳ್ಳಿ ಬಂಡಿ ಹಾಗೂ ಹೊಸಕೋಟೆಯ ಬಿಸಿಲು ಮಲ್ಲೇಶ್ವರ ಸ್ವಾಮಿ ಬಂಡಿಗಳ ಅಣ್ಣ ತಮ್ಮಂದಿರ ಕುಲಗಳ ಸಾವಿರಾರು ಮಂದಿ ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದರು. ಬಂದ ಸಾವಿರಾರು ಭಕ್ತರಿಗೂ ಅಣ್ಣ ತಮ್ಮಂದಿರು ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ರು. ತುಮುಲ್ ವತಿಯಿಂದ ತಂಪು ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 700 ವರ್ಷದ ಹಿಂದೆ ದೇವಾಲಯಗಳಲ್ಲಿ ಕಳ್ಳತನ ಮಾಡಿದ ಕುರುಬ ಜನಾಂಗದವರನ್ನ ದೇವಿ ರಕ್ಷಿಸಿದ್ದು ನಂತರ ಮನ್ನಿಸಿ ಪ್ರತಿ ಬಾರಿಯೂ ತನ್ನ ದೊಡ್ಡ ಜಾತ್ರೆಗೆ ನಿಮ್ಮ ಕುಲದವರೇ ಬಂದು ಸಿಡಿ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಆದೇಶಿಸಿದಳಂತೆ. ಅದರಂತೆ ನಡೆದ ಉತ್ಸವಕ್ಕೆ ಹಳ್ಳಿ ಮರದಹಳ್ಳಿಯ ಭೋಜರಾಜ ಎಂಬುವವರು ಸಿಡಿಯಲ್ಲಿ ಭಾಗವಹಿಸಿದ್ರು. ಇದು ಜಾತ್ರೆಯ ವಿಶೇಷವಾಗಿತ್ತು. Yeah!
ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಶಾಸಕ ಸುಧಾಕರ್ ಲಾಲ್, ತುಮಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಕೌಶಲ್ಯಾಭಿವೃದ್ದಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಧಾರ್ಮಿಕ ಮಂಡನ ಡಾ ಎಂಜಿ ಶ್ರೀನಿವಾಸ್ ಮೂರ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಲಾ ರಾಜಣ್ಣ, ಚೌಡಪ್ಪ, ತಿಮ್ಮಯ್ಯ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ಹಾಗೂ ಇತರೆ ಗಣ್ಯರು ಮತ್ತು ಸಾವಿರಾರು ಭಕ್ತರು ಭಾಗವಹಿಸಿದರು. ಕೊರಟಗೆರೆ ಬಾಲಕಿಯರ ಪ್ರೌಢಶಾಲೆಗೆ ಹೆಚ್ಚುವರಿ ಕೊಠಡಿ ನಿರ್ಮಿಸುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಭರವಸೆ ನೀಡಿದರು. ಕೊರಟಗೆರೆಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಹೆಚ್ಚುವರಿಯಾಗಿ 5 ಕೊಠಡಿ ನಿರ್ಮಿಸಿಕೊಡಲು ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಮನವಿ ಮಾಡಿದರು. ಶಾಲೆಗೆ ದಿಢೀರ್ ಭೇಟಿ ನೀಡಿದ ಸಂದರ್ಭದಲ್ಲಿ ಮರದಕಳಿಗೆ ಸೈಕಲ್ ಸ್ಟ್ಯಾಂಡ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲಾಗುತ್ತಿತ್ತು. ಕೊಠಡಿಗಳ ಕೊರತೆ ಕಾರಣ ಎಂದು ಶಿಕ್ಷಕರು ಹೇಳಿದರು. ತಕ್ಷಣ ಶಿಕ್ಷಣ ಸಚಿವರಿಗೆ ಫೋನ್ ಮಾಡಿದ ಡಾ ಪರಮೇಶ್ವರ್ ಕೊಠಡಿ ನಿರ್ಮಿಸಿಕೊಡಲು ಕೋರಿದರು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಮಟ್ಟದಲ್ಲಿ 5ರೊಳಗೆ ರ್ಯಾಂಕ್ ಬರುವ ವಿದ್ಯಾರ್ಥಿಗಳಿಗೆ 1,00,000 ರೂಪಾಯಿ ಬಹುಮಾನ ನೀಡುವುದಾಗಿ ಡಾ ಪರಮೇಶ್ವರ್ ವಿದ್ಯಾರ್ಥಿಗಳಿಗೆ ಹೇಳಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ಮುಖ್ಯ ಶಿಕ್ಷಕ ಪಾಂಡುರಂಗಯ್ಯ, ಮುಖಂಡರಾದ ದಿನೇಶ್, ವಿನಯ್ ಬಾಬು, ಕಾಂತರಾಜು, ಮಂಜುನಾಥ್ ಮೊದಲಾದವರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕು ಅಪ್ಪೇಗೌಡನ ಹಳ್ಳಿಯಲ್ಲಿ ಸಾವಿತ್ರಿ ಬಾಪುಲೆ ಜನ್ಮದಿನ ಆಚರಿಸಲಾಯಿತು. ಅನುವಾದಗಳ ವಿರೋಧದ ನಡುವೆಯೂ ಸಾವಿತ್ರಿ ಬಾಪುಲೆ ದೇಶದಲ್ಲಿ ಮೊಟ್ಟಮೊದಲು ಪ್ರತ್ಯೇಕ ಹೆಣ್ಣು ಮಕ್ಕಳ ಶಾಲೆ ಆರಂಭಿಸಿ ದಾರಿದೀಪವಾಗಿದ್ದಾರೆ ಎಂದು ಕನ್ನಡ ಸರಸ್ವತ ಪರಿಚರಿಕೆ ತಾಲೂಕು ಘಟಕದ ಅಧ್ಯಕ್ಷ ಬಿಆರ್ ಅನಂತಕೃಷ್ಣ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಿದ 186ನೇ ಜನ್ಮ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಮನುವಾದಿಗಳು ಮಹಿಳೆಯರಿಗೆ ಶೋಷಿತರಿಗೆ ನಿಷೇಧಿಸಿದ ಶಿಕ್ಷಣ ಹಕ್ಕನ್ನು ಜ್ಯೋತಿ ಬಾಪುಲೆ ಪತ್ನಿ ಸಾವಿತ್ರಿ ಬಾಪುಲೆ ಪುಣೆಯಲ್ಲಿ ಪ್ರತ್ಯೇಕ ಹೆಣ್ಣು ಮಕ್ಕಳ ಶಾಲೆಯನ್ನು ಆರಂಭಿಸಿ ವಿದ್ಯೆ ಕಲಿಸುವಂತೆ ಮಾಡಿದ್ದಾರೆ. ಅಂದು ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಹೇಳಿಕೊಡದೇ ಹೋಗಿದ್ದರೆ ನಮ್ಮ ಸ್ಥಿತಿ ಯಾವ ಮಟ್ಟದಲ್ಲಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಎಂದರು. ಚಿತ್ರನಟ ಅರ್ಜುನಾರ್ಧನ್ ಮಾತನಾಡಿ, ಸಾವಿತ್ರಿ ಬಾಪುಲೆ ಭಾರತದ ಪ್ರಥಮ ಶಿಕ್ಷಕಿ ಮಾತ್ರವಲ್ಲ, ವಿಶ್ವದ ಮಾತೆಯಾಗಿದ್ದಾರೆ. ಮಹಿಳೆಯರು ಅಧಿಕಾರಕ್ಕಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು. ಮಹಿಳೆ ವಿರೋಧವಿರುವ ಅನಿಷ್ಟ ಪದ್ದತಿ ವಿರುದ್ದ ಹೋರಾಟ ನಡೆಸಿದವರು. ಇಡೀ ಶೋಷಿತ ಸಮುದಾಯ ದಿನನಿತ್ಯ ಸಾವಿತ್ರಿ ಬಾಪುಲೆ ಅವರನ್ನ ಸ್ಮರಿಸಿಕೊಳ್ಳಬೇಕಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಎಎಂ ತ್ಯಾಗರಾಜು ಮಾತನಾಡಿ, ಬ್ರಿಟಿಷರ ವಿರೋಧದ ನಡುವೆಯೂ ಸ್ವಂತ ಶಾಲೆ ತೆರೆದು ಮಹಿಳೆಯರಿಗೂ ಶಿಕ್ಷಣ ನಡೆಸಲಾರಂಭಿಸಿದ ದಿಟ್ಟ ಹಾಗೂ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿ ಬಾಪುಲೆ. ಜಾತಿ ಧರ್ಮದ ವರ್ಗ ಭೇದ ಮಾಡದೆ ಎಲ್ಲರಿಗೂ ಅಕ್ಷರದೂಟ ಉಣಬಡಿಸಿದ ಸಾವಿತ್ರಿ ಬಾಪುಲೆ ಅವರ ಜನ್ಮದಿನ. ಈ ದಿನವನ್ನ ಶಿಕ್ಷಕಿಯರ ದಿನಾಚರಣೆ ಎಂದು ಸರ್ಕಾರ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಬಾಲ್ಯ ವಿವಾಹ, ಮಹಿಳೆಯರ ಮೇಲೆ ದೌರ್ಜನ್ಯ ಇಂತಹವುಗಳನ್ನು ತೊಲಗಿಸಲು ಮೊದಲು ಮಹಿಳೆ ಶಿಕ್ಷಣವಂತಳಾಗಬೇಕು. ಸಾವಿತ್ರಿ ಬಾಪುಲಿಯವರಂತಹ ಜೀವನ ಸಾಧನೆಗಳ ಬಗ್ಗೆ ತಿಳಿದುಕೊಂಡು ಅವರಲ್ಲಿನ ಒಳ್ಳೆ ಗುಣ, ತತ್ವ, ಆದರ್ಶಗಳನ್ನು ನಾವು ಸಹ ಮೈಗೂಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಜಾತಿ ಮತ್ತು ಧರ್ಮ, ಬಡವ ಶ್ರೀಮಂತ ಎನ್ನುವ ತಾರತಮ್ಯ ಇಲ್ಲದೆ ಎಲ್ಲರೂ ಈ ನಾಡಿನ ಶ್ರೇಯಸ್ಸಿಗೆ ಶ್ರಮಿಸಬೇಕು ಎಂದು ಹೇಳಿದರು. ಸಾವಿತ್ರಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು. ನೀನಿಲ್ಲದ ಮಳೆ ಚಲನಚಿತ್ರ ತಂಡದಿಂದ ಜನಗನಮನ ಅರ್ಥಸಹಿತ ಪುಸ್ತಕಗಳನ್ನು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದರು. ಅವ್ರ ಕೈಯಲ್ಲಿರುತ್ತೆ ಬಹುಶಃ ದೇವರು, ದೇವರು ಅಂತೀವಿ ನಾವು, ದೇವರು ಟೀಚರ್ ಹೇಳ್ಬೇಕಂತ ನಿಜವಾದ ದೇವರು ಒಂದು ಭವಿಷ್ಯನ ಸೃಷ್ಟಿ ಮಾಡೋದೇ ಟೀಚರ್. ಹಂಗಾಗಿ ತಾವು ಎಲ್ಲ ಮಹಾನ್ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರ, ಮಕ್ಕಳು ಅಷ್ಟೇ ಎಲ್ಲ ಒಳ್ಳೆ ಮಕ್ಕಳು ಇಲ್ಲೇ ಕಾಣ್ತಾ ಇದ್ರೆ, ಡಿಸಿ ಕಾಣ್ತಾ ಇದ್ರೆ ಹೇಳಿದ್ನಲ್ಲ, ಎಲ್ಲರೂ ಕಾಣ್ ಚೆನ್ನಾಗಿ ಓದಿ ಮಕ್ಕಳು ಟೀಚರ್ ಹೇಳಿದ್ದನ್ನು ಓದ್ಬಿಟ್ರೆ ಸಾಕು, ಏನ್ ಬೇಕಾಗುತ್ತೆ ನಿಮ್ ತಂದೆ ತಾಯಿಗೆ ಒಳ್ಳೆ. ಚಿತ್ರ ನಿರ್ಮಾಪಕ ದೇವರಾಜು, ಚಿತ್ರನಟಿ ವ್ಯಾಲರಿ, ಭವ್ಯ, ಮುಖಂಡರಾದ ಲಕ್ಷ್ಮೀನಾರಾಯಣ್, ಗ್ರಾಮ ಪಂಚಾಯಿತಿ ಸದಸ್ಯೆ ಉಮಾ, ನೇತ್ರಾವತಿ ಶಾಲಾ ಅಭಿವೃದ್ದಿ ಸಮಿತಿ ಸದಸ್ಯರಾದ ಪುಷ್ಪ ರಾಮಚಂದ್ರ, ಮುಖ್ಯ ಶಿಕ್ಷಕಿ ವೆಂಕಟರತ್ನಮ್ಮ, ಮುನಿ ವೆಂಕಟಸ್ವಾಮಿ, ಬಾಬು, ನರಸಿಂಹಮೂರ್ತಿ, ಜಗದೀಶ್, ಸಹ ಶಿಕ್ಷಕರಾದ ಚಾಂದ್ಪಾಷ, ಭಾರತಿ, ಅಶೋಕ್, ಕಲಾವಿದ ಸಿಎನ್ ಮುನಿರಾಜು, ಕೆಂಪೇಗೌಡ, ವೇಣುಗೋಪಾಲ್, ಕಿರುಚಿತ್ರ ನಿರ್ದೇಶಕ ರಂಗ ಮತ್ತಿತರರು ಹಾಜರಿದ್ದರು. ಶಿಡ್ಲಘಟ್ಟದ ಬಿಎಂವಿ ಶಾಲಾ ವಾರ್ಷಿಕೋತ್ಸವ ನಡೆಯಿತು.
ಶಿಸ್ತನ್ನ ರೂಢಿಸಿಕೊಂಡಿದ್ದಲ್ಲಿ ಜೀವನದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಕಾಲಿಟ್ಟರೂ ಯಶಸ್ಸನ್ನ ಕಾಣುತ್ತೀರಿ ಎಂದು ಏರ್ ವೈಸ್ ಮಾರ್ಷಿಯಲ್ ಡಾ ಟಿ ನಾಗರಾಜು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯಲ್ಲಿ ಮಂಗಳವಾರ ನಡೆದ ಬಿಎಂಬಿ ಎಜುಕೇಷನ್ ಟ್ರಸ್ಟ್ನ 30ನೇ ಶಾಲಾ ವಾರ್ಷಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಆಹಾರ ಸೇವನೆ, ವೈಯಕ್ತಿಕ ಸ್ವಚ್ಛತೆ, ವ್ಯಾಯಾಮ, ಉತ್ತಮ ಹವ್ಯಾಸಗಳು, ನಡೆನುಡಿ ಎಲ್ಲದರಲ್ಲೂ ಶಿಸ್ತು ಇರಬೇಕು. ಬಲವಂತವಾಗಿ ಯಾರಿಗೂ ಹೆದರಿ ಶಿಸ್ತನ್ನ ಪಾಲಿಸಬಾರದು. ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಬೇಕು. ಶಿಸ್ತಿನ ಅಭ್ಯಾಸದಿಂದ ಸಿಗುವ ಫಲಗಳನ್ನು ಕಾಣುತ್ತಾ ಹೋದರೆ ಅದನ್ನ ಸಂತಸದಿಂದ ಪಾಲಿಸುತ್ತೀರಿ ಎಂದು ಹೇಳಿದರು. ದೇಶವನ್ನ ರಕ್ಷಿಸುವ ವಾಯುಸೇನೆ, ಭೂಸೇನೆ ಮತ್ತು ನೌಕಾಸೇನೆ ಕಾರ್ಯನಿರ್ವಹಣೆ, ಅವುಗಳ ಸೇವೆಗಳು ಹಾಗೂ ಅದರಲ್ಲಿ ಸೇರಲು ಬೇಕಾದ ಮಾನದಂಡಗಳ ಬಗ್ಗೆ ವಿವರಿಸಿ ಮಕ್ಕಳಿಗೆ ಅವುಗಳನ್ನು ಸೇರಲು ಬೇಕಿರುವ ಅಗತ್ಯತೆಗಳನ್ನು ತಿಳಿಸಿದರು. ಆಮೇಲೆ ಬಾತ್ರೂಮ್ ಹೋಗಿ ಬಂದ ಮೇಲೆ ಕೈ ತೊಳಿಬೇಕು, ಆಮೇಲೆ ಬೆಳಗ್ಗೆ ಹಲ್ಲು ಉಜ್ಜಬೇಕು, ಇವೆಲ್ಲ ಶಿಸ್ತೆ. ಇವೆಲ್ಲ ಒಂದು ರೀತಿಯಲ್ಲಿ ಪರ್ಸನಲ್ ಹೈಜೀನ್ ಅಂತ ಹೇಳ್ತೀವಿ, ಫಿಸಿಕಲ್ ಶಿಸ್ತು ಅಂದ್ರೆ ಹೆಲ್ತ್. ಕುರಿ ಕುರಿ ಎಲ್ಲ ಬಂದು ಕುರಿ, ಇದು ನೋಡಿ, ಇದು ಒಂದು ಶಿಸ್ತೆ. ನಾವು ತಿನ್ಬೇಕಾದ್ರೆ ಬ್ಯಾಲೆನ್ಸ್ ಡೈಟ್ ಅಂತ ಹೇಳ್ತೀವಲ್ಲ, ಸಮತೋಲಿತ ಆಹಾರ ಅಂತ. ಎಲ್ಲವೂ ಆಯಾ ಮಟ್ಟದಲ್ಲಿ, ಆಯಾ ಕ್ವಾಂಟಿಟಿಯಲ್ಲಿ ನಮ್ಮ ಶರೀರಕ್ಕೆ ಸೇರಿದ್ರೆ ಶರೀರ ಚೆನ್ನಾಗಿ ಬೆಳೆಯೋದು ಅಲ್ವಾ. ಅದಕ್ಕೆ ಇವತ್ತಿಂದ ನೀವು ಯಾರು ಅಮ್ಮ ಬಡಿಸಿದಾಗ ನನಗೆ ಈ ತರಕಾರಿ ಬೇಡ. ಅಮೆರಿಕದಿಂದ ಹಿಂದಿರುಗಿರುವ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸುಜಾತ ನಾಯ್ಡು ಕಂದಂ ಮತ್ತು ಮಂಜುನಾಥ್ ಕಂದಂ ದಂಪತಿಗಳನ್ನು ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ಮಕ್ಕಳಿಗೆ ಬಹುಮಾನವನ್ನ ವಿತರಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಶಿಕ್ಷಕಿ ಚೇತನ ಶಾಲೆ ಬೆಳೆದು ಬಂದ ಹಾದಿ ಹಾಗೂ ವಾರ್ಷಿಕ ಕಾರ್ಯಕ್ರಮಗಳ ಬಗ್ಗೆ ವರದಿಯನ್ನು ನೀಡಿದರು. ಬಿಎಂವಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಬಿವಿ ಮುನೇಗೌಡ, ಕಾರ್ಯದರ್ಶಿ ಎಲ್ ಕಾಳಪ್ಪ, ದತ್ತಿ ಎಸ್ ನಾರಾಯಣಸ್ವಾಮಿ, ನಿವೃತ್ತ ಪ್ರಾಂಶುಪಾಲ ನಾರಾಯಣಸ್ವಾಮಿ, ಸಮಾಜವಾದಿ ಚಿಂತಕರಾದ ಬಾಪು ಹೆದ್ದೂರು ಶೆಟ್ಟಿ, ಪ್ರೊಫೆಸರ್ ಹನುಮಂತ, ಟ್ರಸ್ಟ್ಗಳಾದ ವೆಂಕಟಮೂರ್ತಿ, ಬಿಕೆ ರಾಮಚಂದ್ರ, ದೇವರಾಜು, ಮುನಿರಾಜು, ಶಿಕ್ಷಕ ನಾರಾಯಣಸ್ವಾಮಿ ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.